ಇದಕ್ಕೆ ಮಾನ್ಯ ಪ್ರವಾಸೋದ್ಯಮ ಸಚಿವರಲ್ಲಿ ಸಕಲೇಶಪುರದಲ್ಲಿ ಪ್ರವಾಸೋದ್ಯಮಕ್ಕೆ ಏನು ಪ್ಲಾನ್ ಮಾಡಿದ್ದೀರ ಅನ್ನೋದ್ರ ಲೆಕ್ಕಾಚಾರದಲ್ಲಿ ಕೇಳಿದ್ದೀನಿ, ಅವ್ರು ನಂಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಬಟ್ ಏನಾಗಿದೆ ಅಂತೇಳಿದ್ರೆ ಅಧ್ಯಕ್ಷೆ, ಇಲ್ಲಿ ಸಕಲೇಶಪುರದಲ್ಲಿ ಮೂಕನ ಮನೆ ವೀಕ್ಷಣಾ ಗೋಪುರಕ್ಕೆ 75 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ. ಆಲ್ರೆಡಿ 50 ಲಕ್ಷ ರೂಪಾಯಿ ಕಾಮಗಾರಿ ಆಗಿದೆ ಅಂತ ಹೇಳಿಬಿಟ್ಟು ಅನುದಾನವನ್ನು ಸಮೇತ ಬಿಡುಗಡೆ ಮಾಡಿದ್ದಾರೆ. ಅಧ್ಯಕ್ಷೆ, ಆ್ಯಕ್ಚುಲಿ ಈ ಮೂಕನ ಮನೆ ಫಾಲ್ಸ್ ಅಂತಕ್ಕಂಥ ಜಾಗದಲ್ಲಿ ನಾನು ಸ್ಪಾಟಿಗೆ ವಿಸಿಟ್ ಮಾಡಿದ್ದೀನಿ. ಅಲ್ಲಿ 75 ಲಕ್ಷ ರೂಪಾಯಿ ಕಾಮಗಾರಿಯಲ್ಲಿ 20 ಲಕ್ಷ ರೂಪಾಯಿ ಕಾಮಗಾರಿ ಸಮೇತ ಅಲ್ಲಾಗಿಲ್ಲ. 50 ಲಕ್ಷ ರೂಪಾಯಿ ಹಣನ ಬಿಡುಗಡೆ ಮಾಡಿದರೆ ಖಂಡಿತವಾಗ್ಲೂ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತವಾಗಿ ಕ್ರಮ ತಗೋಬೇಕು. ನಾನು ಸ್ಪಾಟಿಗೆ ವಿಸಿಟ್ ಮಾಡಿದ್ದೀನಿ, ಒಂದು. ಎರಡನೇ ವಿಚಾರ ಅಧ್ಯಕ್ಷೆ, ಅಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿನ ಅವೈಜ್ಞಾನಿಕವಾಗಿ ಮಾಡಿ ಅನಾವಶ್ಯಕವಾಗಿ ಫಾರೆಸ್ಟ್ನ ಸಾರಿ ಆ ಜಾಗ ಇದೆಯಲ್ಲ, ಆ ಮಣ್ಣನ್ನು JCBಯಿಂದ ತೆಗೆದು ಇಡೀ ಆ ಮಣ್ಣೇ ಕುಸಿಯ ರೀತಿಯಲ್ಲಿ ಮಾಡಿ ಆ ಗೋಪುರನ ಬರೀ ಫೌಂಡೇಶನ್ ಹಾಕ್ಬಿಟ್ಟು ಬಿಟ್ಟೋಗಿದ್ದಾರೆ ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ. ನಾನು ಹೋಗಿ ಅದನ್ನು ಅವೈಜ್ಞಾನಿಕವಾಗಿ ಇದೆ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅಂತ ನಾನು ಹೇಳಿದ್ದೀನಿ. ಆದರೆ 50 ಲಕ್ಷ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ನನಗೆ ಗೊತ್ತಿತ್ತಿಲ್ಲ, ಈಗ ಗೊತ್ತಾಗಿದೆ. ಅಲ್ಲಿ 20 ಲಕ್ಷ ಹೆಚ್ಚು ಅಂದ್ರೆ 20 ಲಕ್ಷ ರೂಪಾಯಿ ಕಾಮಗಾರಿ ಆಗಿರ್ಬೋದು, ಅದ್ರ ಮೇಲೆ ಯಾವುದೇ ಥರ ಕಾಮಗಾರಿಗಳಾಗಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು, ಒಂದು. ಎರಡನೇ ವಿಚಾರ, ಸಕಲೇಶಪುರದಲ್ಲಿ ಹಲವಾರು ಭಾಗಗಳಲ್ಲಿ ಟೂರಿಸಮ್ನ ಡೆವಲಪ್ ಮಾಡಲಿಕ್ಕೆ ಅವಕಾಶ ಇದೆ. ತಮ್ಮ ಅಲ್ಲಿ ಮನವಿನ ಮಾಡ್ತೀನಿ. ಆಲೂರು ತಾಲೂಕಲ್ಲಿ ಕೆಂಚಂಬ ದೇವಸ್ಥಾನ ಇರ್ಬೋದು, ಈ ಮೂಕನನ ಫಾಲ್ಸ್ ಇರ್ಬೋದು, ಹಲವಾರು ಬೆಟ್ಟದ ಭೈರವೇಶ್ವರ ಇರ್ಬೋದು, ತುಂಬ ಪ್ರವಾಸಿ ತಾಣಗಳು ಸಕಲೇಶಪುರದಲ್ಲಿದೆ. ದಯವಿಟ್ಟು ಸಕಲೇಶಪುರ ಕಡೆ ತಾವು ಗಮನ ಹರಿಸಿ, ಪ್ರವಾಸಿ ತಾಣವಾಗಿ ಡೆವಲಪ್ಮೆಂಟ್ ಮಾಡಿದರೆ ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ. ಬೆಂಗಳೂರು ನ್ಯಾಷನಲ್ ಹೈವೇ ಇದೆ, ಮತ್ತು ಹೋಮ್ಸ್ಟೇ ರೆಸಾರ್ಟ್ಗಳು ತುಂಬ ಇರೋದ್ರಿಂದ ನಿಮಗೆ ವಾರಾಂತ್ಯದಲ್ಲಿ ಕನಿಷ್ಠ 5 ರಿಂದ 10 ಸಾವಿರ ಪ್ರವಾಸಿಗರು ಸಕಲೇಶಪುರಕ್ಕೆ ಬರ್ತಾರೆ. ದಯವಿಟ್ಟು ನಮ್ಮ ಸಕಲೇಶಪುರ ಕಡೆ ಗಮನ ಹರಿಸಿ, ಸಕಲೇಶಪುರ ತಾಲೂಕನ್ನು ಪ್ರವಾಸಿ ತಾಣವನ್ನಾಗಿ ಡೆವಲಪ್ಮೆಂಟ್ ಮಾಡಿ ಅಂತಕ್ಕಂಥ ಮನವಿ ನಿಮ್ಮ. ಸನ್ಮಾನ್ಯ ಅಧ್ಯಕ್ಷರೇ, ಎರಡು ಭಾಗವಾಗಿ ಅವರು ಹೆಚ್ಚುವರಿ ಪ್ರಶ್ನೆ ಕೇಳಿದ್ದಾರೆ. ಒಂದು, ಸಕಲೇಶಪುರ ತಾಲೂಕಿನಲ್ಲಿ ಮೂಕಮನೆ ಫಾಲ್ಸ್ ವೀಕ್ಷಣಾ ಕೇಂದ್ರ ನಿರ್ಮಾಣ ವಿಚಾರದಲ್ಲಿ ಏನು 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ, ಕೆಲಸ 20 ಲಕ್ಷ ರೂಪಾಯಿದ್ದು ಆಗಿಲ್ಲ, ಕಳಪೆ ಆಗಿದೆ ಹಾಗೆ ಅಂಥೇಳಿ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಣೆಯನ್ನು ನಮ್ಮ ಇಲಾಖೆಯ ನಿರ್ದೇಶಕರಿಗೆ ವಿಚಾರಣೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ, ಆ ಸ್ಥಳ ಪರಿಶೀಲನೆ ಮಾಡುವಾಗ ತಮಗೂ ಆ ಸ್ಥಳದಲ್ಲಿ ಇರುವಂತೆ ಮಾಡಿ ಆ ವಿಚಾರಣಾ ವರದಿ ಬಂದ ಮೇಲೆ ಒಂದು ವೇಳೆ ಕಳಪೆ ಆಗಿದ್ದರೆ ಕೆಲಸ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಿ. ಎರಡನೇದು, ಸಕಲೇಶಪುರ ತಾಲೂಕಿನಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಪ್ರವಾಸಿ ತಾಣಗಳನ್ನು ಮಾಡಬೇಕು ಅನ್ನುವಂಥ ತಮ್ಮ ಆಗ್ರಹ ಏನಿದೆ, ನಮಗೆ ಲಭ್ಯ ಇರತಕ್ಕಂಥ ಅನುದಾನ ಹೊರತುಪಡಿಸಿ ಖಾಸಗಿ ಬಂಡವಾಳದಾರರು ಈ ಪಾಲುದಾರರಾಗಿ PPP ಮಾಡೆಲ್ನಲ್ಲಿ ಯಾವುದಾದ್ರೂ ಪ್ರದೇಶದಲ್ಲಿ ಅವನ್ನ ಅಭಿವೃದ್ಧಿಪಡಿಸೋದಕ್ಕೆ ಪ್ರಸ್ತಾವನೆಗಳು ಬಂದರೆ ಅಂಥ ಪ್ರಸ್ತಾವನೆಗಳಿಗೆ ಸರ್ಕಾರ ಬೆಂಬಲಿಸ್ತದೆ.